ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ನೋಡ್ಕೊಂಬರೋಣ. ಪೊಲೀಸ್ ಅಪ್ಪ, ಪೊಲೀಸ್ ಅಂದ್ರೇನೆ ಆರಕ್ಷಕರು, ಪೊಲೀಸ್ ಅಂದ್ರೇನೆ ನಮ್ಮ ರಕ್ಷಣೆಗಾಗಿ ಇರುವಂತವ್ರು. ಪೊಲೀಸರಿದ್ರೆ ನಮ್ಗೇನ್ರಿ ಭಯ? ಅದರಲ್ಲೂ ನಮ್ಮ ಕುಟುಂಬಸ್ಥರು ಯಾರಾದ್ರೂ ಪೊಲೀಸರಾಗಿದ್ರೆ ನಮ್ಮ ಗತ್ತೆ ಬೇರೆ ಇರುತ್ತೆ. ಆದ್ರೆ ಅದೇ ಪೊಲೀಸ್ನಿಂದ, ಎಸ್ಪೆಷಲಿ ಪೊಲೀಸ್ ಗಡ್ಡದಿಂದ ಒಂದು ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಆಗ್ತಾ ಇದ್ರೆ ಆಕೆ ಏನ್ ಮಾಡ್ಬೇಕು? ಇಂಥದ್ದೊಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಹೆಂಡತಿಯ ಶೀಲವನ್ನ ಶಂಕಿಸಿ ಅಥವಾ ಹೆಂಡತಿಗೆ ಬೇರೆಯವರ ಜೊತೆಗೆ ಅನೈತಿಕ ಸಂಬಂಧ ಇದೆ ಅಂತ ಶಂಕೆಯನ್ನ ವ್ಯಕ್ತಪಡಿಸಿ ಆ ಪೊಲೀಸ್ ಅಪ್ಪ ಯಾವ ರೀತಿ ಟಾರ್ಚರ್ ಮಾಡಿದ್ದಾನೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪೊಲೀಸ್ ಅಪ್ಪನ ಹೆಂಡತಿಗೆ ದಿನಾಲೂ ಕೂಡ ಟಾರ್ಚರ್ ಅಂತೆ. ಮನೆಯಲ್ಲಿ ಕೂಡ ಹಾಕೋದು, ಆಕೆಗೆ ಚಿತ್ರ ವಿಚಿತ್ರವಾಗಿ ಹಿಂಸೆಯನ್ನ ಕೊಡೋದು, ನೀನು ಸುಂದರವಾಗಿದ್ಯಾ ಅಂತ ಬೇರೆ ಬೇರೆ ರೀತಿಯಾಗಿ ಕಾರಣಗಳನ್ನ ಹೇಳಿ ಅಥವಾ ಬೇರೆಯವರೊಟ್ಟಿಗೆ ಸಂಬಂಧ ಇದೆ ಅಂತ ಹೇಳಿ ಶಂಕೆಯನ್ನ ವ್ಯಕ್ತಪಡಿಸಿ ತನ್ನ ಹೆಂಡತಿಗೆ ಕೊಡಬಾರದ ಹಿಂಸೆಯನ್ನ ಕೊಟ್ಟಿದ್ದಾನೆ ಪಾಪಿ ಪೊಲೀಸ್. ಕೈ ಸ್ವಲ್ಪ ಬೋಲ್ ಮಾಡ್ರಿ. ಇನ್ನು ಪೊಲೀಸ್ ಅಪ್ಪ ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಆತನ ಪತ್ನಿಯು ಕೂಡ ಅಳಲನ್ನ ತೋಡ್ಕೊಂಡಿದ್ದಾಳೆ. ಬನ್ನಿ, ಹಾಗಾದ್ರೆ ಆಕೆ ಹೇಳೋದೇನು ಕೇಳೋಣ. ತಿಕೋಟೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸ್ ಅಪ್ಪ ಆಕೆಯ ಪತ್ನಿಗೆ ದಿನ ಬೆಳಗಾದ್ರೆ ಸಾಕು ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರ್ ಗಳನ್ನ ಮಾಡ್ತಾ ಇದ್ದಂತೆ. ಇದೀಗ ತಾವು ದೃಶ್ಯಗಳಲ್ಲಿ ಗಮನಿಸಬಹುದು ಆಕೆ ಮುಖದ ಮೇಲೆ ಯಾವ ರೀತಿ ಬರೆ ಕೊಟ್ಟು ಯಾವ ರೀತಿ ವಿರೂಪಗೊಳಿಸಿದ್ದಾನೆ ಆಕೆಯನ್ನ ಅಂತ ಹೇಳಿ ಕೇಳಿದ್ರೆ, ನನ್ನ ಹೆಂಡತಿ ಸುಂದರವಾಗಿದ್ಲು ಹಾಗಾಗಿ ಈ ರೀತಿ ಬರೆ ಹಾಕಿದ್ದೀನಿ ಅಂತ ಹೇಳ್ತಾನಂತೆ ಪುಣ್ಯಾತ್ಮ. ನನ್ನ ಗಂಡ 2 ತಿಂಗಳಾಯ್ತು ಟಾರ್ಚರ್ ಮಾಡ್ತಾನ್ರಿ ಸರ್, ಬರೀ ಹೊಡಿತಾನ್ರಿ, ತಲೆ ಹೊಡೆದ್ರಿ, ಮತ್ತೆ ಬರೀ ಕೊಟ್ರಿ, ಅದಾಗುದಲ್ದ ಮತ್ ನಮ್ಮ ನಾದಿನ ಸಕರ ದಿನಾಲು ಜೀವ ಇರ್ತಾರ ಸರ್. ಯಜಮಾನ್ರಿ ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ಕ್ ರೀ, ಏನಿಲ್ಲ ಬರೀ ಸಂಶಯ ಮಾಡ್ತಾರೆ ಸರ್, ಸಂಶಯ ಮಾಡಿದ್ರಿ ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್. ಮದುವೆ 10 ವರ್ಷ ಆಯ್ತು ಸರ್, ಇದು ಚೇತರ್ಲಿ ಚಮಚರಿ ಸುಟ್ಟಾರ ರೀ, ಕಟ್ತಾರಲ್ಲ ರೀ, ಈಗ 2 ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರ ಸರ್ ಭಾಳ ರೀ, ಈಗ 15 ದಿವಸದಿಂದ ಇದು ಕೊಟ್ಟಾರ ಬರೀ ಕೊಟ್ಟಾರ ಸರ್, ಕಂಪ್ಲೇಂಟ್ ಕೊಟ್ಟಿದ್ರು ಸರ್, ಕಂಪ್ಲೇಂಟ್ ಕೊಟ್ಟಿದ್ರಿ, ಮನೇಲಿ ಕೂಡ ಹಾಕ್ಯಾರ ರೀ, ನಾನು ಹೊರಗೆ ಬಿಟ್ಟಿದ್ರಿ, ಎಲ್ಲರು ಫೋನ್ ಮಾಡ್ತಾವತ್ತಂದ್ರೆ ನನಗೆ ಒಟ್ಟು ಹೌಲೆ ಮಾಡ್ಕೊತದ ಸರ್, ಯಾವ ವಿಷಯಕ್ಕೆ ಏನು ಇದೇ ಬರೀ ಸಂಶಯ ಮಾಡೋದು ರೀ, ಅದು ನೋಡಿದೆ ಈಗ ನೋಡಿದೆ ಆ ಕಡೆಯಕ್ಕೆ ನೋಡ್ತಿ ಈ ಕಡೆಯಕ್ಕೆ ನೋಡ್ತಿ ಇದೇ ಸರ್. ಈಗ ಜಾಸ್ತಿ ಆಗಿತ್ತು ಈಗ 2 ತಿಂಗಳಾಗ ಚಲೋ ಆಗಿತ್ತು ಸರ್, ಮಕ್ಕಳು ಅದಾರ 3 ಜನ ಅದಾರ ರೀ, ಒಬ್ಬ ಹುಡುಗ ಅದಾನ ರೀ, 3 ಜನ ಹುಡುಗಿಯರ್ ಅದಾರ ಸರ್, ಹ್ಞೂ ಸರ್, ಹೊಲ್ದಾಗ ಹೊಲ್ದಾನ ಮನೆ ಕೂಡಾಕಿದಾರೆ ಸರ್, ಏನು ಫೋನ್ ಊಟ ಅದು ಸ್ವಲ್ಪ ಸ್ವಲ್ಪ ಅಷ್ಟಾಗಿ ಕೊಡ್ತಾರ್ರಿ, ಜಾಸ್ತಿ ಮಾಡ್ಕೊಳ್ಳತ್ತಿದ್ರು ರೀ, ಭಾಳ ಹಿಂಸೆ ಕೊಟ್ಟಾರ ಚಿಂತಿತ್ರ ಹಿಂಸೆ ಕೊಡಕತ್ತಾರ ರೀ, ಅವ್ರು ನಮ್ಮ ನಾದಿನಿಯರ್ ಸಕಟ ಅವ್ರ ಸಕಟ ನಿಮ್ಮ ಬಾಯಾಗ ಅರಿಬಿತ್ತು ನಿನ್ನ ಕೊಲ್ತುನು ನಿನ್ನ ಇರ್ಲ ಅನಿಸ್ತು ನೀ ಏಡಿ ಓಡಿ ಹೋಗಿ ಹೇಳ್ತೀನಿ ತುಂಬ ಚತ್ತಕ್ಕ ಬರೀ ಹೊಲ್ದಾಗ ಕಾಡಿಸ್ತಾರ್ರಿ. ಇನ್ನು ತನ್ನ ಮಗಳು ಅಂದ್ರೆ ಆ ಪೊಲೀಸ್ನ ಪತ್ನಿಯ ತಾಯಿ ಮಾತನಾಡಿದ್ದಾರೆ. ನನ್ನ ಮಗಳನ್ನ ನಾವು ನೋಡಕ್ ಹೋದಾಗ ನಮಗೆ ನೋಡೋದಿಕ್ ಬಿಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ, ಆಕೆಯನ್ನ ಕೂಡ ಹಾಕಿದ್ರು ಅಂತ ಆ ಪೊಲೀಸ್ ಹೆಂಡತಿಯ ತಾಯಿ ಇದೀಗ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೆಣ್ಣು ಮಗಳ ತಾಯಿ ಆಕೆ
ಎರಡು ತಿಂಗಳಿನಿಂದ ಆಕೆಯನ್ನ ಕೂಡ್ ಹಾಕಿ ಒಂದೇ ರೂಮ್ ನಲ್ಲಿ ಕೂಡ್ ಹಾಕಿ ಟಾರ್ಚರ್ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ಮೈ ಮೇಲೆ ಸುಟ್ಟ ಗಾಯಗಳು ಕೂಡ ಗುರುತಿಸಲಾಗಿದೆ. ಆಕೆಗೆ ಮುಖದ ಮೇಲೆ ಜೊತೆಗೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಆತ ಬರೆಯನ್ನ ಹಾಕಿದ್ದಂತೆ. ಬನ್ನಿ, ಹಾಗಾದ್ರೆ ಆ ತಾಯಿ ಯಾವ ರೀತಿ ನೋವನ್ನ ತೊಡ್ಕೊಳ್ತಾಳೆ ನೋಡೋಣ. ನಮಗೀಗ ಗೊತ್ತಿರ ಆದ ಬಳಕ ಗೊತ್ತಿರ ನಮಗೆ ಹಾ ಮನ್ಯಾಗ ಕೂಡ ಹಾಕಿರಿ ಅವ್ರನ್ನ ಮನ್ಯಾಗ ಕೂಡ ಹಾಕಿರಿ. ಇವರು ಹೋಗಿರ್ರಿ ಒಮ್ಮೆ, ಇವ್ರ ನೋಡಾಕ ಬಿಡ್ಲಿಲ್ಲ ಅವರು. ಈಗ ಎರಡು ತಿಂಗಳ ಹತ್ರ ಅಮ್ಮ ಹಂಗಾಗಿ ಹೊರಗೆ ಬಿಟ್ಟಿಲ್ಲ, ಹೊರಗೆ ಬಿಟ್ಟಿಲ್ಲ ಅವರು. ಫೋನ ಕಸ್ಕೊಂಡು ಸ್ವಿಚ್ ಆಫ್ ಮಾಡ್ಯಾರ ಅವ್ರ. ನಮ್ಮ ಹೆಸರು ಗೀತಾ ಅನ್ನ ಸಪ್ಪುಜಿ. ಇನ್ನು ಆ ಮಹಿಳೆಯ ತಂದೆ ಕೂಡ ಮಾಧ್ಯಮದವ್ರ ಜೊತೆಗೆ ಮಾತನಾಡಿದ್ದಾರೆ. ಅವರು ಕೂಡ ಹೇಳೋದೇನು ಅಂತ ಅಂದ್ರೆ, ಮಗಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಕ್ ಹೋದ್ರೆ 15-20 ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆದ್ರೆ ಯಾಕ್ರಪ್ಪ ಹಿಂಗ್ ಮಾಡ್ತೀರಾ ಅಂತ ಕೇಳಿದ್ರೆ ಹೊಡೆಯೋದಕ್ಕೆ ಬರ್ತಾರೆ, ಹಲ್ಲೆ ನಡೆಸೋದಕ್ಕೆ ಬಂದ್ರು ಅಂತ ತಮ್ಮ ಭಯವನ್ನ ತೋಡ್ಕೊಂಡಿದ್ದಾರೆ. ಅಲ್ಲದೆ ಇದೀಗ ಪ್ರಾಥಮಿಕವಾಗಿ ಯಾವ ಹೆಜ್ಜೆಗಳನ್ನ ಇಡಬೇಕು ಅದನ್ನ ಇಟ್ಟಾಗಿದೆ. ಇನ್ ಮುಂದೆ ಆತನ ಮೇಲೆ ಕೇಸನ್ನ ದಾಖಲಿಸಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಮಹಿಳೆಯ ತಂದೆ ಹೇಳಿದ್ದಾರೆ. ಕಾನೂನಿನ ಅರಿವು ಮೂಡಿಸಬೇಕಾಗಿದ್ದ ಪೊಲೀಸ್ ಅದನ್ನ ಮೀರಿ ನಡ್ಕೊಂಡಿದ್ದಾನೆ ರಾಕ್ಷಸನ ರೀತಿಯಲ್ಲಿ. ಆದ್ರೆ ಅದು ಬೇರೆಯವರು ಅಂದ್ರೆ ಆತನ ಮಾವ, ಆ ಪೊಲೀಸ್ ಅಪ್ಪನ ಮಾವ ಇದೀಗ ಜಾಣತನವನ್ನು ಮೀರಿತಿದ್ದಾನೆ ಅಥವಾ ಒಂದು ಜಾಗರೂಕನ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಕಾನೂನು ರೀತಿಯಲ್ಲಿಯೇ ನಾವು ಹೋರಾಟವನ್ನು ನಡೆಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ, ಹಾಕಾದ್ರೆ ಆ ವ್ಯಕ್ತಿ ಏನ್ ಹೇಳಿದ್ದಾರೆ ನೋಡೋಣ. ಬರೀ ಅತ್ತಳಿ ಹೋದ್ರೆ ಮನೆಗೆ ಇವ್ರ ತಾಯಿಯವ್ರನ್ನ ಕರ್ಕೊಂಡ ಹೋಗೋಲ್ಲ, 15-20 ಮಂದಿ ಆದ್ರೆ ಹುಡುಗಿನ ತಂದು ತೋರಿಸೋಣ ಹಿಂಗೆ ಯಾಕೆ ಮಾಡ್ಯಾರ ಅಂತ ಕೇಳಿನಿ. ಏಯಲ್ಲ ನಾನು ಹೇಗೆ ಚಂದ ಕಾಣ್ತವಳು ಹಂಗೆ ಮಾಡ್ಯಾನಿ ತಂದ ಚಂದ ಕಾಣೋದಲ್ಲ, ಸುಡು ಪರ್ಮಿಷನ್ ಇತ್ತೇನೆ ಅಂದತ್ ಕೇಳಿನಿ. ಕೇಳಿಕೊಳ್ಳ 20 ಮಂದಿಯಲ್ಲಿ ಏನಂದ್ರು ನಮ್ಮ ಅತ್ತೆನ ಬಿಡ್ಯಾಕೆ ಬರಕತ್ರ, ನನಗೂ ಬಿಡ್ಯಾಕೆ ಬರಕತ್ರು, ಇದು ಬೇಡ ಅದ ಹಿರಿತಾನ ಬೇರೆ ಕತ್ತ ಕುಡಿಸೋಣ ಅಂತೇಳಿ ಬಿಟ್ಕೊಟ್ಟ ಬೈನ್ರಿ. ಬಂದ ನಂತರ ನಾನು ಫೋನ್ ಎತ್ತಲಿಲ್ಲ ರೀ, ಹೊಳಿ ಫೋನ್ ಹಚ್ಚಿರು ಹತ್ತಲಿಲ್ಲ. 15-20 ದಿವಸ ಆತನ ಹೋಗಿ ಬಂದ್ರಿ, ಮತ್ತೆ ಹೊಳಿದನ ಆಟ ಮಾಡ್ಯಾ ಅಂತ ಅವಾಗ ಇದನ್ನ ಅದೇನು ಎಮ್ ಎಲ್ ಸಿ ಅಂತ ಆಗೈತೆ ರೀ, ಏನೋ ಮ್ಯಾಲೆ ಕೇಸ್ ಪ್ರೋಜನ ಆಗ್ಬೇಕು. ಅವ್ರು ಪೊಲೀಸ್ ಕೆಲಸ ಮಾಡ್ತಾರೆ. ಹ್ಞೂ ರೀ, ಈ ಮಾನ್ಯ ಹುಡುಗಿ ಬಂದಿತ್ತು ರೀ ರಾತ್ರಿ ದಿವಸ 5 ಗಂಟೆಗೆ ಫೋನ್ ಹಚ್ಚಿದ್ರಿ, ಮಿಷಿನ್ ಕೇಸ್ ಕೊಟ್ಟಂಗೆ ನಾನು ಎಲ್ಲಿ ಹೋಗ್ರೆ ಹೋಗ್ರೆ ನೋಡಕ್ಕೆ ಬರ್ತೈತೆ ಅಂತ ನಮ್ಗೆ ಹೇಳ್ತಾನೆ. ಹ್ಞೂ, ಧಮಕಿ ಹಾಕ್ತಾನೆ ಸರ್. ಕೇಳಿಲ್ಲ ಸರ್, ಯಾಕೊಂಡು ಹಿಂಗೆ ಯಾಕೆ ಮಾಡಿದ ಅಂತ ಕೇಳಿಲ್ಲ. ಅವ್ರೆ ಅವ್ರ ಯಜಮಾನ್ ಇದನ್ನಾರಲ್ಲ, ಮತ್ತೆ ಅವ್ರು ಬರಲಿ, ಊರು ಹಿರಿಯರು ಬರಲಿ, ಊರು ಹಾಂ ಸಂಶಯಕಾರನ ರೀ, ಅದು ಸಂಶಯಕಾರನ ಹಿಂಗೆಲ್ಲ ಮಾಡ್ಯಾನ್ರಿ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾವು, ಇದು ದವಾಖಾನೆ ಬಂದು ಎಮ್ ಎಲ್ ಸಿ ಮಾಡ್ಸೈತಿ ಬಸ್ನಾಗ ಬಂದಾರಪ್ಪ, ಸಾಯಂಕಾಲ 6 ಗಂಟೆದಿಂದ ಬೆಳಗ್ಗೆ ಫಾಸ್ಟಿಗೆ ಬಂದ. ಹ್ಞೂ, ಜನದ ರಕ್ಷಣೆ ಮಾಡೋದಕ್ಕೆ ತಾನು ಮನೆಯಾಗ ರಕ್ಷಣೆ ಇಲ್ಲ. ಅವನು ಕಂಪ್ಲೇಂಟ್ ಮಾಡ್ತೀರಿ ಸರ್? ಅಣ್ಣ ಸಾಬ್ ಹಾಲಪ್ಪ ಪೂಜಾರಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.